ನಮಸ್ಕಾರ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ದ್ವಿಸತಸತ್ವ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಸಾಕಷ್ಟು ಒಂದು ರೀತಿ ಬಿಜೆಪಿ ಕಾಂಗ್ರೆಸ್ ಮತ್ತೆ ಪಕ್ಷೇತರ ಬಿದ್ದರೆ ಸಾಕಷ್ಟು ಚುನಾವಣೆ ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಅಭ್ಯರ್ಥಿಗಳ ಒಂದು ಅವರ ಮನೆಯವರು ಸಹ ಸಾಕಷ್ಟು ಬಿರುಸಿನ ಪ್ರಚಾರ ನಡೆಸಿದ್ದು ಇಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಸಾಕಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರ ಮನವೊಲಿಸತಕ್ಕಂಥದ್ದು ಸಭೆ ಸಮಾನ ಇದೆ. ಇಂತಹ ಸಂದರ್ಭದಲ್ಲಿ ಅತ್ಯಂತ ಮಂಚುಣಿಯಾಗಿ ನಿಂತಿರ್ತಕ್ಕಂಥದ್ದು ಏನು ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಶ್ರೀ ಮಹೇಶ್ ಕೌಟಗಿಟ್ಟಿಯವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀ ರಾಜೇಶ್ವರಿ ಕೌಟಗಿ ಮಠ ಅವರು ಸಹ ಸಾಕಷ್ಟು ಒಂದು ರೀತಿ ಮತದಾರರ ಚುನಾವಣೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾವ ರೀತಿ ಅನಿಸ್ತಾ ಇದೆ ಮೇಡಮ್ ಚುನಾವಣೆ? ಚೆನ್ನಾಗಿದ್ದಾರೆ, ಎಲ್ಲಾ ಕಡೆನೂ ಮೇಡಮ್. ಈಗ ತಾವು ವಿಶೇಷವಾಗಿ ಮಹಿಳಾ ಮತದಾರನ ಸಾಕಷ್ಟು ಬಹುತೇಕ ಜನ ಮಹಿಳಾ ಮತದಾರರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಸಹ ಮತ್ತು ಕೌಟಗಿ ಮಠ ಅವರು ಮೂರನೇ ಸಲ ಆಸ್ಪಂದಿದ್ರೆ ಸಾಕಷ್ಟು ಗ್ರಾಮ ಪಂಚಾಯತಿಗಳ ಸಬಲೀಕರಣಕ್ಕೆ ಶ್ರಮಿಸಿದ್ರು. ಇಂತಹ ಸಂದರ್ಭದಲ್ಲಿ ಮಹಿಳಾ ಮತದಾರರಿಗೆ ಹೆಚ್ಚಿನದಾಗಿ ಏನ್ ಹೇಳಿಕ್ ಬಯಸ್ತೀರಾ? ತಮ್ದು ಏನೇ ಸಮಸ್ಯೆಗಳು ಇದ್ರು ಡೈರೆಕ್ಟ್ ಆಗಿ ಎಂ ಎಲ್ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ತಮಕ ಏನೇ ಇದ್ರು ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಮೇಡಮ್, ಈಗ ವಿಶೇಷವಾಗಿ ಬೆಳಗಾವಿ ಅಂತಕ್ಕಂಥದ್ದು ಸಾಕಷ್ಟು ದೊಡ್ಡ ಜಿಲ್ಲೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಏನ್ ಟೀಮ್ ವರ್ಕ್ ಆಗಿ ಮಾಡಿದ್ರು ಅಥವಾ ಏನು ಈ ಕಡೆ ತಂಡೋಪ ಬಂದಿದ್ರು ಅಥವಾ ಏನ್ ಮೇಡಮ್ ಜಂಟಿಯಾಗಿ ಏನಾದ್ರು ಮಾಡ್ತಾ ಇದ್ರು? ತಂಡೋಪ ತಂಡ ಅಂತೇನಿಲ್ಲ, ಎಲ್ಲರೂ ಪಕ್ಷದಿಂದ ಆಗ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಫ್ರೆಂಡ್ಸ್ ಆಗ್ಲಿ ಕಾರ್ಯಕರ್ತರಾಗ್ಲಿ ಮನೆಯಿಂದ ಈ ಸಲ ಹೋಗ್ತಾ ಇದೀವಿ ಅಷ್ಟೇ. ಓಕೆ, ಈಗ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಏನು ವ್ಯತ್ಯಾಸ ಇದೆ ಮೇಡಮ್? ಕಳೆದ ಬಾರಿ ಚುನಾವಣೆ ಎಲ್ಲರೂ ಇವರು ಅಭ್ಯರ್ಥಿಗಳು ನಿಂತಿದ್ರು, ಈ ಸಲ ತಮಗೆ ಗೊತ್ತೇ ಇದೆಯಲ್ಲ ಏನ್ ಹೇಳಿ ಬಯಸೋದಿಲ್ಲ. ಓಕೆ, ಒಟ್ಟಾರೆ ಈ ಚುನಾವಣೆ ಗೆದ್ದೇ ಗೆಲ್ಲಿಸ್ತೀರಾ? ಗೆಲ್ಲಲೇಬೇಕನ್ನೋ ಒಂದು ಅಂದ್ರೆ ಎಲ್ಲ ಭಾಗದಲ್ಲಿ ಕೆಲಸ ಮಾಡಿದಾರಲ್ಲ, ಆ ಒಂದು ವಿಶ್ವಾಸದಿಂದ ನನಗೆ ಗೆಲ್ತಾರ ಅನ್ನೋ ಒಂದು ವಿಶ್ವಾಸ ಇದೆ ನನಗೆ. ಓಕೆ, ಎಲ್ಲ ಭಾಗಕ್ಕೂ ಅವರು ಮುಟ್ಟಿದ್ದಾರೆ, ಎಲ್ಲ ಕಡೆನೂ ಅವ್ರು ಕೆಲಸ ಮಾಡಿದಾರಲ್ಲ, ಅದಕ್ಕೆ ಗೆಲ್ತಾರೆ, ಅವ್ರ ಜನರು ಆರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಮೇಡಮ್, ಬುದ್ಧಿಜೀವಿಗಳಿಂದ ಒಂದು ಮಾತಿದೆ ಮೇಡಮ್, ಸಾಕಷ್ಟು